ನಿಮಗೆಲ್ಲ ತಿಳಿದಿರೋಂಗೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಮೂರು ನಾಲ್ಕು ಸ್ಥಳಗಳಲ್ಲಿ ವಿವಿಧ ಧರ್ಮಗಳಿಗೆ ಸೇರಿದಂತಹ ಧಾರ್ಮಿಕ ಕೇಂದ್ರಗಳ ಮೇಲೆ ಡೆಸಿಕ್ರೇಷನ್ ಮಾಡುವಂಥದ್ದು ಅಂದರೆ ಧ್ವಂಸಗೊಳಿಸುವಂಥದ್ದು ಆಮೇಲೆ ಅಲ್ಲಿ ಕಲ್ಲು ತೂರಿರುವಂಥದ್ದು ಅದೇ ರೀತಿ ಕಳ್ಳತನ ಆಗಿರುವಂಥ ಹಲವಾರು ಪ್ರಕರಣಗಳು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದಿದ್ದವು ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು ಇನ್ಸಿಡೆಂಟ್ ಪಣಂಬೂರಲ್ಲಿ ನಡೆದಿತ್ತು ಸೊ ಅಲ್ಲಿ ನಾಗಬನ ಧ್ವಂಸ ಮಾಡಿದಂಥ ಪ್ರಕರಣದಲ್ಲಿ ಒಬ್ಬ ರೋಹಿತ್ ಅಶ್ವಾ ಅನ್ನುವಂಥ ಆರೋಪಿಯನ್ನು ಹಿಂದೆ ಅರೆಸ್ಟ್ ಮಾಡಲಾಗಿತ್ತು ಅದಾದ ನಂತರ ಅಕ್ಟೋಬರ್ 20 ಮತ್ತು 23ನೇ ತಾರೀಕು ನಡುವೆ ಕೂಡೂರು ಕೋಟ್ಯಾನ್ ಕುಟುಂಬದವರ ಒಂದು ನಾಗಬನದಲ್ಲಿ ಒಂದು ನಾಗಕಲ್ಲನ್ನು ಭಗ್ನಗೊಳಿಸುವಂಥದ್ದು ಮತ್ತು ಸುಮಾರು 6 ನಾಗಕಲ್ಲನ್ನು ಆ ಪಕ್ಕದ ನೀರು ನಿಂತಿರುವಂಥ ಜೋಗ ಪ್ರದೇಶದಲ್ಲಿ ಎಸ್ತಿರುವಂಥ ಒಂದು ಘಟನೆ ನಡೆದಿತ್ತು ಅದೇ ರೀತಿ ಇದೇ ತಿಂಗಳು 12ನೇ ತಾರೀಕು ಕೂಡ ಕೊಡಿಕಲ್ ಇದು ಗುರುವ ಪೊಲೀಸ್ ಸ್ಟೇಷನ್ ಬರುತ್ತೆ ಕೂಡೂರು ಕೋಟ್ಯಾನ್ ಕುಟುಂಬದವರದ್ದು ಕಾವೂರು ಪೊಲೀಸ್ ಸ್ಟೇಷನ್ ಬರುತ್ತೆ ಅಲ್ಲಿ ಒಂದು ನಾಗಕಲ್ಲನ್ನು ಎತ್ತಿ ಹೊರಗಡೆ ಬಿಸಾಕಿದಂಥ ಒಂದು ಘಟನೆ ನಡೆದಿತ್ತು ಸೊ ಇದರಲ್ಲಿ ಸಾಕಷ್ಟು ಜನರ ಭಾವನೆಗೆ ಧಕ್ಕೆಯಾಗುವಂಥ ಒಂದು ಇದಾಗಿತ್ತು ಮತ್ತು ಇದರ ಪ್ರಯುಕ್ತವಾಗಿ ಸಾಕಷ್ಟು ಪ್ರತಿಭಟನೆಗಳು ಮತ್ತು ಅಲ್ಲಿ ಸ್ಥಳೀಯರೆಲ್ಲ ನಮಗೆ ರೆಪ್ರೆಸೆಂಟ್ ಮಾಡುವಂಥದ್ದು ಮಾಡಿದ್ದು ಅದ್ರ ಜೊತೆಗೆ ಈ ಹಿಂದೆ ಒಂದು ಚರ್ಚಲ್ಲಿ ಕಳ್ಳತನ ಪ್ರಕರಣ ನಡೆದಿತ್ತು ಮತ್ತು ಒಂದು ಮಸೀದಿ ಮೇಲೆ ಒಬ್ಬ ವ್ಯಕ್ತಿ ಕಳ್ಳನ ಎಸೆದಿತ್ತು ಈ ಥರ ಕೆಲವು ಘಟನೆಗಳು ನಮ್ಮ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನರ ಭಾವನೆಗೆ ನೋವು ಮಾಡುವಂಥ ಕೆಲಸ ಆಗಿತ್ತು ಸೊ ಈ ಎರಡು ಪ್ರಮುಖ ಘಟನೆಗಳಲ್ಲಿ ಅಂದರೆ ಕೂಡೂರು ಕೋಟ್ಯಾನ್ ಕುಟುಂಬದ ಮತ್ತು ಕೋಡಿಕಲ್ ನಾಗಬನ ಈ ಎರಡು ಘಟನೆಗಳಲ್ಲಿ ನಮ್ಮ ಡಿ ಸಿ ಪಿ ಅವರುಗಳ ನೇತೃತ್ವದಲ್ಲಿ ಮತ್ತು ಎ ಸಿ ಪಿ ನಾರ್ತ್ ಎ ಸಿ ಪಿ ಸೆಂಟ್ರಲ್ ಅವರ ಒಂದು ತಂಡಗಳು ಮುಖ್ಯವಾಗಿ ಇದರಲ್ಲಿ ಪೂರ್ವ ಪೊಲೀಸ್ ಠಾಣೆ ಕಾವೂರು ಪೊಲೀಸ್ ಠಾಣೆ ಬಜ್ಪೇ ಪೊಲೀಸ್ ಠಾಣೆ ಮತ್ತು ಮೂಡುಬಿದಿರೆ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸುಮಾರು 40ಕ್ಕೂ ಹೆಚ್ಚು ಜನರ ತಂಡ ಕಳೆದ ಸುಮಾರು 1 ತಿಂಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದರು ಸೊ ಈ ಪ್ರಕರಣ ಈ ಎರಡು ಪ್ರಕರಣಗಳನ್ನು ಬೇಸುವುದರಲ್ಲಿ ನಮ್ಮ ಅಧಿಕಾರಿಗಳ ತಂಡ ಅದು ಯಶಸ್ವಿಯಾಗಿದೆ ಇದರಲ್ಲಿ ಮುಖ್ಯವಾಗಿ ಮಂಗಳೂರು ನಗರದ ಸುತ್ತಮುತ್ತ ಇರುವಂಥ ಕೆಲವು ಏರಿಯಾ ಶಾಂತಿನಗರ ಪಂಜನಮೂರು ಸೂರತ್ಕರ್ ಅದೇ ರೀತಿ ಬಂಟ್ವಾಳ ಕೂಳೂರು ಮತ್ತು ಒಬ್ಬ ಆರೋಪಿ ಹಾಸನ ಮೂಲೂರು ಅವನು ಹಾರ್ಬರ್ ಮಾಡಿದಂಥ ಆರೋಪಿ ಇದರಲ್ಲಿ ಒಟ್ಟು 8 ಜನರನ್ನ ನಮ್ಮ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ವಿ ಎರಡು ಕೃತ್ಯಗಳನ್ನು ಬೆಳೆಸಿದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಈ 8 ಜನ ಆರೋಪಿಗಳ ಹೆಸರುಗಳು ಏನಿದೆ ಸಫಾನ್ ಅಂತ ಈತ ಶಾಂತಿನಗರ ಕಾವು ನಿವಾಸಿ ಪ್ರವೀಣ್ ಅನಿಲ್ ಮೆತ್ತರು ಅನ್ನುವಂಥವ್ರು ಇವನು ಬಂಜಿನಮೊಗ್ರು ಗ್ರಾಮದವರು ಮೊಹಮ್ಮದ್ ಸುಹೇಬ್ ಇವನು ಶಾಂತಿನಗರ ಕಾವೂರಿನವರು ನಿಖಿಲೇಶ್ ಅಲಿಯಾಸ್ ಬಿಕ್ಕಿ ಈತ ಶಾಂತಿನಗರ ಕಾವೂರಿನವರು ಜಯಂತ್ ಕುಮಾರ್ ಸೂರತ್ಕಲ್ ಭಾಗದವರು ಪ್ರತೀಕ್ ಬಂಟ್ವಾಳ ಭಾಗದವರು ಮಂಜುನಾಥ್ ಈತ ಪಡುಕೋಡಿ ಗ್ರಾಮ ಕೂಳೂರು ಅದೇ ರೀತಿ ನೌಷಾದ ರೇಳಿ ಇವನು ಬೇಲೂರು ತಾಲೂಕು ಈ 8 ಆರೋಪಿಗಳನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಈ ಆರೋಪಿಗಳ ಹಿನ್ನೆಲೆ ನೋಡೋದಾದರೆ ಸಫಾನ್ ಅನ್ನೋ ಮೇಲೆ 2 NDPS ಕೇಸಸ್ಸು ದಾಖಲಾಗಿದೆ ಇದೆ ಅದೇ ರೀತಿ ಶೋಹಿಬ್ ಅನ್ನೋ ಮೇಲೆ 1 NDPS ಪ್ರಕರಣ ದಾಖಲಾಗಿದೆ ಪ್ರವೀಣ್ ಮತ್ತೆರು ಅನ್ನೋ ಮೇಲೆ 3 ಪ್ರಕರಣಗಳು ಥೆಫ್ಟು ಡೆಕಾಯಿಟಿ ಮತ್ತು ಡೆಕಾಯಿಟಿ ಕೇಸಸ್ ದಾಖಲಾಗಿದೆ ಅದೇ ರೀತಿ ಜಯಂತ್ ಕುಮಾರ್ ಅನ್ನೋ ಮೇಲೆ 2 NDPS ಪ್ರಕರಣಗಳು ದಾಖಲಾಗಿದೆ ಇವರೆಲ್ಲ ಪರಸ್ಪರ ಒಬ್ಬರೊಬ್ಬರು ಪರಿಚಯಿಸ್ತಿರುವಂಥದ್ದು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಂದರೆ ಇವರು ಹಿಂದೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಜೈಲು ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಇದ್ರೂ ಕಾಮನ್ ಅಕ್ಯೂಸ್ಡ್ ಕೆಲವಷ್ಟು ಕಾಮನ್ ಅಕ್ಯೂಸ್ಡ್ ಮುಖಾಂತರ ಒಬ್ಬರೊಬ್ಬರು ಪರಸ್ಪರ ಪರಿಚಯ ಇರುವಂಥವ್ರು ಮತ್ತು ತುಂಬ ಫ್ರೀಕ್ವೆಂಟಾಗಿ ಒಬ್ರಿಗೊಬ್ಬರು ಭೇಟಿ ಮಾಡುವಂಥವ್ರು ಮತ್ತು ಹೆಚ್ಚು ಕಡಿಮೆ ಎಲ್ಲ ಸುತ್ತಮುತ್ತ ಒಂದೇ ಭಾಗದವರು ಈ ಬಂಟ್ವಾಳ ಮತ್ತು ಹಾಸನದವರು ಇದ್ದಾರೆ ಅವರು ಕೂಡ ಅವರಿಗೆ ನಿರಂತರ ಸಂಪರ್ಕದಲ್ಲಿ ಕೊಟ್ಟು ಮಂಗಳೂರು ಬರೋದು ಹೋಗೋದು ದೂರ ಹಾಸನ ಹೋಗೋದು ಬರೋದು ಇದೆಲ್ಲ ಮಾಡಿದ್ದು ನಮ್ಮ ತನಿಖೆಯಲ್ಲಿ ಕಂಡು ಬರ್ತದೆ ಇದರ ಹಿನ್ನೆಲೆಯನ್ನು ನೋಡೋದಾದರೆ
ಎರಡು ಇನ್ಸಿಡೆಂಟ್ಸು ಇದರಲ್ಲಿ ಮುಖ್ಯ ಆಗ್ತವೆ. ಒಂದು ಸುಮಾರು ಎರಡು ತಿಂಗಳಾಗಿದೆ ಬಜ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚಿಲಿಪಿ ಗುಡ್ಡದಲ್ಲಿ ಇನಿಷಿಯಲಿ ಒಂದು ಮಾರಲ್ ಪೊಲೀಸಿಂಗ್ ಇನ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಅದು ಪೊಲೀಸರ ಗಮನಕ್ಕೆ ಬಂದಿತ್ತು. ನಂತರ ಆ ಕೃತ್ಯದಲ್ಲಿ ಆ ಒಂದು ಘಟನೆಗೆ ಸಂಬಂಧಿಸಿಪಟ್ಟವರನ್ನ ನಾವು ವಶಕ್ಕೆ ತಗೊಂಡು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಯುವತಿ ಏನಿದೆ ಆ ಯುವತಿ ಮೈದಲ್ಲಿರುವಂಥದ್ದು ನಮಗೆ ಕಂಡುಬಂದಿತ್ತು. ಆ ಯುವತಿ ಮೈದಲ್ಲಿರುವಂಥ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ವಿ. ಆ ಯುವತಿ ಜೊತೆ ಬಂದಿದ್ದಂಥ ಹುಡುಗ ಸೇಮ್ ಅವ್ರದೇ ಆ ಯುವತಿಯ ಸಮುದಾಯಕ್ಕೆ ಸೇರಿದಂಥ ಹುಡುಗ ಆಗಿಲ್ಲ. ಅವ್ರನ್ನ ಕರ್ಕೊಂಬಂದಿದ್ದು ಮತ್ತು ಕಾರಲ್ಲಿ ಕರ್ಕೊಂಬಂದಿದ್ದು ಮತ್ತೆ ಎಲ್ಲ ಕಡೆ ಅವರು ಸುತ್ತಾಡಿಸಿದ್ದು ಆ ವ್ಯಕ್ತಿ ಒಬ್ಬ ಅನ್ಯಕ್ಕೂ ಸೇರಿದಂಥ ಆ ವ್ಯಕ್ತಿ ಇದ್ದಾನೆ. ಆ ಪ್ರಕರಣದ ಎರಡನೇ ಆರೋಪಿ ಇದ್ದಾನೆ. ಅವನು ಈ ಪ್ರಕರಣದ ಸುಮಾರು ಮೂರ್ನಾಲ್ಕು ಜನ ಆರೋಪಿಗಳಿಗೆ ಕಾಮನ್ ಫ್ರೆಂಡ್ ಇರುವಂಥ ಒಂದು. ಎರಡನೇದು ಇತ್ತೀಚೆಗೆ ನಮ್ಮ ಮಂಗಳೂರು ನಗರದಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಜೈ ಸ್ನಾಚಿ ರಾಬರಿ ಮತ್ತು ಪೊಲೀಸ್ ಅಸಾಲ್ಟಲ್ಲಿ ತೊಡಗಿದಂತಹ ಪ್ರಕರಣಗಳಲ್ಲಿ ಸುಮಾರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಯಿತು. ಆ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು ವಿಶಾಮ್ ಮತ್ತು ಅಚ್ಚಿ. ಸೊ ಇವರಿಬ್ಬರು ಕೂಡ ನಮ್ಮ ಈ ಪ್ರಕರಣದ ಆರೋಪಿಗಳಿಂದ ನಮಗೆ ಸಂಪರ್ಕದಲ್ಲಿರುವಂಥವ್ರು ಮತ್ತು ಬಹಳ ಪರಿಚಯ ಇರುವಂಥವ್ರು. ಈ ಹಿಂದೆ ಚಿಲಿಪಿ ಗುಡ್ಡದ ಇನ್ಸಿಡೆಂಟ್ ಏನಾಗಿತ್ತು ಆ ಇನ್ಸಿಡೆಂಟ್ ಆದಮೇಲೆ ಆ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆಯಿಂದನೂ ಒಬ್ಬರಿಗೊಬ್ಬರು ಪರಸ್ಪರ ಪರಿಚಯ ಇಟ್ಕೊಳ್ತಾರೆ. ಇದರಲ್ಲಿ ಎರಡು ಆಸ್ಪೆಕ್ಟ್ಸ್ ಇದೆ. ಒಂದು ಈ ಮಾರಲ್ ಪಾಲಿಸಿಂಗ್ ಬೈ ಮಾರಲ್ ಪಾಲಿಸಿಂಗ್ ಅದು ಬಂದಿದ್ದು. ಸೊ ಆ ಕೃತ್ಯಗಳಲ್ಲಿ ಆರೋಪಿಗಳಿದ್ದಾರೆ. ಒಂದೆರಡು ದಿನದಲ್ಲೇ ಫೇಲ್ ಆಗಿರುವಂಥದ್ದು ಈ ಥರ ಘಟನೆಗಳು ಕೆಲವು ಇವರು ಡಿಸ್ಕಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಚೈನ್ ಸ್ನ್ಯಾಚಿಂಗ್ ಆರೋಪಿಗಳಿದ್ದಾರೆ. ಅವರು ಮಂಗಳೂರು ನಗರದಲ್ಲಿ ನಿರಂತರವಾಗಿ 15-20 ಪ್ರಕರಣಗಳು ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳು ಅಂದರೆ ಈ ಪ್ರಕರಣಗಳು ಪತ್ತೆ ಆಗಲಿಕ್ಕಿಂತ ಒಂದು 15-20 ದಿವಸ ಮುಂಚೆ ತುಂಬ ಹೆಚ್ಚಿನ ಜಾಗಗಳಲ್ಲಿ ನಾವು ವೆಹಿಕಲ್ ಚೆಕಿಂಗ್ ಮಾಡಿದ್ದು ನಾಕಾಬಂದಿಗಳನ್ನು ಹಾಕಿದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೆ ಅಫೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಂದು ಮತ್ತು ಆ ಅಫೆಂಡರ್ಸು ಅಫೆಂಡರ್ಸಿಗೆ ತುಂಬ ಕ್ಲೋಸ್ ಇರುವಂಥವ್ರು ಕೂಡ ನಮ್ಮ ಅಧಿಕಾರಿಗಳು ಸುಮಾರು ಸಂದರ್ಭದಲ್ಲಿ ಆಲ್ಮೋಸ್ಟ್ ರೀಚ್ ಆಗಿ ಟಚ್ ಆಗಿ ಅವನ್ನ ವಶಕ್ಕೆ ತಗೊಂಡು ಏನು ಇಮಿಡಿಯೇಟ್ ಆಗಿ ಡಿಸ್ಕ್ಲೋಸರ್ ಆಗಿಲ್ಲ ಅಂತ ಬಿಟ್ಟು ತುಂಬ ಇಂಟೆನ್ಸಿವ್ ಆಗಿ ಆ ಚೇನ್ ಸ್ನ್ಯಾಚಿಂಗ್ ಕೇಸ್ದು ಕೂಡ ತನಿಖೆ ನಡೀತಿರುವಂಥ ಸಂದರ್ಭದಲ್ಲಿ ಇವರಿಗೆ ಅಫೆನ್ಸಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವರತ್ತ ಸಾಕಷ್ಟು ಅಫೆನ್ಸ್ಗಳಲ್ಲಿ ಚೇನ್ ಸ್ನ್ಯಾಚಿಂಗ್ಗಳಲ್ಲಿ ಗೋಲ್ಡ್ ಏನಿರುತ್ತೆ ಅದನ್ನು ಡಿಸ್ಪೋಸ್ ಮಾಡಿ ಸಾಕಷ್ಟು ಹಣ ಕೂಡ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಈ ನಮ್ಮ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳಿರ್ತಾರೆ ಸಫಾನ್ ಮತ್ತು ಸೊಹೇಬ್ ಅಂತ. ಇವರಿಬ್ಬರಿಗೆ ಸಂಪರ್ಕ ಮಾಡಿಬಿಟ್ಟು ಇದು ಮುಖ್ಯವಾಗಿ ಪೊಲೀಸರ ಅಟೆನ್ಷನನ್ನು ಡಿಸ್ಟ್ರಾಕ್ಟ್ ಮಾಡಬೇಕು. ಇದೇನು ಹೆವಿ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ರಸ್ತೆಗಳಲ್ಲಿ ಚೇನ್ ಸ್ನ್ಯಾಚಿಂಗ್ ಮತ್ತು ಬೇರೆ ಬೇರೆ ಅಫೆನ್ಸ್ ಹಾಕಬಾರ್ದು ಅಂತಂದು ತಡೆ ಮಾಡಿದ್ದಾರೆ. ಇದು ನಮಗೆ ಅಫೆನ್ಸ್ ಮಾಡಲಿಕ್ಕೆ ಭಾಳ ತೊಂದರೆ ಆಗಿದೆ. ಸ್ವಲ್ಪ ಅಫೆನ್ಸ್ ಅಟೆನ್ಷನ್ ಡಿಸ್ಟ್ರಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಈ ನಾಗಬಲದ ಇನ್ಸಿಡೆಂಟು ಈ ಹಿಂದೆ ನಡೆದಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಅಪವಿತ್ರಗೊಳಿಸುವಂಥ ಕೃತಿಗಳು ನಡೆದಾಗ ಪೊಲೀಸ್ನ ಅಟೆನ್ಷನ್ ಕಂಪ್ಲೀಟ್ ಆಗಿದೆ ಡೈವರ್ಟ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ನಾಗಬಲಗಳಲ್ಲಿ ಧ್ವಂಸ ಮಾಡುವಂಥದ್ದು ಅಥವಾ ಡೆಸಿಗ್ರೇಷನ್ ಮಾಡುವಂಥ ನಿರ್ಧಾರಕ್ಕೆ ಬಿಟ್ಟು ಬರ್ತಾರೆ. ಸೊ ಇವರಿಬ್ಬರಿಗೆ ಅಲ್ಲಿ ಲೋಕಲ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿ ಅಂದರೆ ಪ್ರವೀಣ್ ಎಂತಿರುವಂಥ ಹೆಸರು ಅವನು ಮತ್ತು ಅವನ ಇನ್ನೊಬ್ಬ ಸ್ನೇಹಿತ ಅವರಿಬ್ಬರನ್ನ ಕರೆಸ್ಬಿಟ್ಟು ಮಾತಾಡಿ 10,000 ರೂಪಾಯಿಗೆ ಒಂದೆರಡು ಇನ್ಸಿಡೆಂಟ್ ಮಾಡಬೇಕು ಅಂತಂದು ಇವರು ಡೀಲನ್ನು ಮಾಡ್ಕೋತಾರೆ. ಅದರಲ್ಲಿ 5,000 ರೂಪಾಯಿ ಹಣ ಕೂಡ ಕೊಡ್ತಾರೆ. ಆ ಹಣ ಕೊಟ್ಟಮೇಲೆ ಫಸ್ಟ್ ಇನ್ಸಿಡೆಂಟು ಕೂಳೂರು ಕೋಟೆಯ ಕುಟುಂಬದ ಏನಾಗಬಾರದು ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಇನ್ಸಿಡೆಂಟು 12ನೇ ತಾರೀಕು ನವೆಂಬರ್ ಅದೇನಾಗುತ್ತೆ ಅದಕ್ಕೆ ಅದೇ ದಿನ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಕೊಡಿಕಲ್ ಹತ್ತಿರದ ಒಂದು ಜಾಗದಲ್ಲಿ ಸೇರಿಕೊಂಡು ಆ ಇನ್ಸಿಡೆಂಟ್ ಕೂಡ ಮಾಡ್ತಾರೆ. ಸೆಕೆಂಡ್ ಇನ್ಸಿಡೆಂಟ್ ಮಾಡೋ ಸಂದರ್ಭದಲ್ಲಿ ಕೂಡ ಉದ್ದೇಶ ಅಲ್ಲಿ ಇನ್ನಷ್ಟು ನಾಗರಿಕರು ಇರ್ತವೆ ಎಲ್ಲವನ್ನೂ ಎಸೆಯಬೇಕು ಅಂತದ್ದು ಡಿಸ್ಟರ್ಬ್ ಮಾಡಬೇಕು ಅಂತಿರುತ್ತೆ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನಾಯಿ ಬೊಗಳಿ ನಾಯಿಗಳೆಲ್ಲ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಇಮಿಡಿಯೇಟ್ ಒಂದು ನಾಗರಿಕರಲ್ಲಿ ತಕ್ಷಣ ಅಲ್ಲೆಲ್ಲ ತಪ್ಪಿಸ್ಕೊಂಡೋಗ್ತಾರೆ. ಸೊ ಒಟ್ಟು ಪೊಲೀಸರ ಅಟೆನ್ಷನನ್ನು ಡಿಸ್ಟ್ರಾಕ್ಟ್ ಮಾಡುವಂಥದ್ದು ಒಂದು, ಎರಡನೇದು ಸ್ವಲ್ಪ
ಸ್ವಲ್ಪ ಎಮೋಷನಲಿ ಜನರನ್ನು ಡಿಸ್ಟರ್ಬ್ ಮಾಡುವಂಥದ್ದು ಮತ್ತೆ ಅದರಿಂದ ಶಾಂತಿ ಕದಲುವಂತ ಪ್ರಯತ್ನ ಮಾಡುವಂಥದ್ದು ಈ ಒಂದು ತಂಡದ ಉದ್ದೇಶ ಆಗಿದೆ. ಈ ಪ್ರಕರಣದಲ್ಲಿ ಒಟ್ಟು ಈಗ 8 ಜನ ಸಫಾನ್ ಅಲಿಯಾಸ್ ಚಪ್ಪು, ಮೊಹಮ್ಮದ್ ಸಾಹೇಬ್, ಪ್ರವೀಣ್ ಅನಿಲ್ ಮೆಂಜರೋ, ನಿಖಿಲೇಶ್ ಅಲಿಯಾಸ್ ಮಿಕ್ಕಿ, ಜಯಂತ್ ಕುಮಾರ್, ಪ್ರತೀಕ್, ಮಂಜುನಾಥ್, ನೌಶದ್ ಅರೇಡ್, ಹೀಗೆ 8 ಜನರನ್ನ ಈಗ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಕೆಲವು ಆರೋಪಿಗಳು ನಮಗೆ ಇವರಿಗೆ ಆಶ್ರಯ ಕೊಟ್ಟಂಥವ್ರು, ಇವರಿಗೆ ವಾಹನ ಕೊಟ್ಟಂಥವ್ರು, ಮತ್ತೆ ಬೇರೆ ಬೇರೆ ರೀತಿಯವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರುವಂಥವ್ರು ಪೋಸ್ಟ್ ಇನ್ಸಿಡೆಂಟ್ ಯಾರಿದೆ ಅವ್ರನ್ನ ಇನ್ನು ಅರೆಸ್ಟ್ ಮಾಡೋದು ಬಾಕಿ ಇದೆ. ಆದಷ್ಟು ಬೇಗ ಅವ್ರನ್ನ ಕೂಡ ಈ ಒಂದು ಕೃತ್ಯಕ್ಕೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರು ಮಾಡಲಾಗುತ್ತೆ. ಇದರಿಂದ ಈ ಎರಡು ಪ್ರಕರಣಗಳು ಏನು ಮೂಳೂರಿನಲ್ಲಿ ನಡೆದಂಥ ಕೋಟೆಪುರದ ನಾಗಬನ ಮತ್ತು ಮಂಗಳೂರಿನ ಉರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂಳೂರಿನಲ್ಲಿ ಅಲ್ಲಿ ನಡೆದಿರುವಂಥ ನಾಗಬನ ವಂಶ ಮತ್ತು ಅಪವಿತ್ರ ಪ್ರಕರಣದ ಒಂದು ತಾರ್ಕಿಕ ಅಂತ ಬಂದಿದೆ. ಇನ್ನು ಮುಂದುವರೆದ ಆರೋಪ Thank you.